ವೆಲ್ಕಮ್ ಟು ಜೀಸನ್ ಫ್ರೆಂಡ್ ಫೋನ್ ಗೆ ಒಂದು ನೆಕ್ಲೆಸ್ ಮತ್ತೆ ಒಂದು ಎರಡು ಜೊತೆ ವಾಲೆ ಆರ್ಡರ್ ಬಂದಿದೆ. ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ನೆಕ್ಲೆಸ್ ಬಗ್ಗೆ ಹೇಳ್ತೀನಿ. ನೆಕ್ಲೆಸ್ ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನು, ಬಳೆ ಕೂಡ ಅಷ್ಟೇ ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ಗಳು. ಫಸ್ಟ್ ಒಂದು ನೆಕ್ಲೆಸ್ ನೋಡಿ ನೀವು. ನೆಕ್ಲೆಸ್ ಬಂದ್ಬಿಟ್ಟು ಮೂರು ಥರ ನೆಕ್ಲೆಸ್ನ ಸೇರಿಸಿ ಒಂದು ನೆಕ್ಲೆಸ್ ಮಾಡಿರೋದು ಇದು ಅಂದರೆ ಡಿಸೈನು ನೀವು ನೋಡ್ಬೋದು. ಫಸ್ಟಲ್ಲಿ ಕೃಷ್ಣ ಇದೆಯಲ್ಲ, ಕೃಷ್ಣ ಬಂದುಬಿಟ್ಟು ಬೇರೆ ಪ್ಯಾಟ್ರನ್ನು, ಮತ್ತು ಲಕ್ಷ್ಮೀ ಕಾಸಿನ ಸರ್ ಬಂದು ಅದು ಬೇರೆ ಡಿಸೈನು, ಮತ್ತು ಸೆಂಟ್ರಲ್ ಮೇಲ್ಗಡೆ ಕಾಣ್ತಿದೆಯಲ್ಲ ಇದು ಬೇರೆ ಡಿಸೈನು. ಈ ಥರ ಮೂರು ನೆಕ್ಲೆಸ್ನ ಸೇರಿಸಿ ಒಂದು ನೆಕ್ಲೆಸ್ ಥರ ಸೆಲೆಕ್ಟ್ ಮಾಡಿರೋದು ಡಿಸೈನ್ ಇದು. ಇದು ಕಸ್ಟಮರೇ ನಮ್ಗೆ ಈ ಥರ ಇರಬೇಕು ಅಂತೇಳಿ ಅವ್ರು ಹೇಳಿದರು. ಕಸ್ಟಮರು ಇದಕ್ಕೆ ಮೊದಲು ನಮ್ಮ ಹತ್ರ ಹಾರ ಮಾಡಿಸಿದ್ದಾರೆ, ಜುಮ್ಕ ಮಾಡಿಸಿದ್ದಾರೆ, ತುಂಬ ಐಟಮ್ ಮಾಡಿಸಿದ್ದಾರೆ. ಈ ಕಸ್ಟಮರ್ ಬಂದು ದೇವನಹಳ್ಳಿ ಕಸ್ಟಮರ್ ಇವರು. ತುಂಬ ಚೆನ್ನಾಗಿ ಬಂದಿದೆ ನೆಕ್ಲೆಸ್ ಅಂತೂ, ವರ್ಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಡಿಸೈನ್ ಅಂತೂ ತುಂಬ ಎಕ್ಸಲೆಂಟ್ ಆಗಿದೆ ಅಂತ ಹೇಳಬೇಕು. ಯಾಕಂದರೆ ತುಂಬ ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ ತುಂಬ ಚೆನ್ನಾಗಿ ಒತ್ತಾಗಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ ನೆಕ್ಲೆಸ್ಸು. ನೆಕ್ಲೆಸ್ ತೂಕ ಬಂದುಬಿಟ್ಟು ಕಸ್ಟಮರ್ ಬಂದುಬಿಟ್ಟು ನಮಗೆ 50 ಗ್ರಾಮಲ್ಲೇ ನೆಕ್ಲೆಸ್ಸು ಮತ್ತು ಬ್ಯಾಗ್ಸ್ ಏನು ವಾಲೆ ಎಲ್ಲ ಸೆಟ್ ಎಲ್ಲ ಹೇಳಿದ್ರಿ ಇದಕ್ಕೆ, ಆದರೆ ಅದೆಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ನೆಕ್ಲೆಸ್ ಒಂದೇ ಮಾತ್ರ 50 ಗ್ರಾಮ್ ಆಗಿದೆ, ಮತ್ತು ವಾಲೆ ಬಂದುಬಿಟ್ಟು 8 ಗ್ರಾಮ್ ಸಮಥಿಂಗ್ ಎಷ್ಟು ಆಗಿದೆ. ಇದು ನಾನು ತೂಕ ಹಾಕಿಲ್ಲ ಇನ್ನು, ನೋಡ್ಬೋದು ನೆಕ್ ಇದು ವಾಲೆಗಳು ಅದಕ್ಕೆ ಸೆಟ್ ಆಗೋ ಥರ. ಮತ್ತು ಇದಕ್ಕೆ ಬ್ಯಾಕ್ ಚೈನ್ ಹೇಳಿದರು ಕಸ್ಟಮರು, ಬ್ಯಾಕ್ ಚೈನು ಕೂಡ ಅದು ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ತೂಕ ಜಾಸ್ತಿ ಆಗೋಯ್ತು. ಕಸ್ಟಮರ್ ಹೇಳಿದ್ದು 50 ಗ್ರಾಮ್, ಆಲ್ರೆಡಿ 58 ಗ್ರಾಮ್ ಆಗೋಗಿದೆ, ಇನ್ನು ಬ್ಯಾಕ್ ಚೈನ್ ಮಾಡಿದ್ರೆ ಇನ್ನೂ ಒಂದು 5-6 ಗ್ರಾಮ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಬ್ಯಾಕ್ ಚೈನ್ ಮಾಡಿಸ್ಕೊಕ್ಕೆ ಹೋಗಲಿಲ್ಲ. ಮತ್ತು ಕಸ್ಟಮರ್ ಇದ್ದಾಗ ಬೇಕಾದರೆ ಅದನ್ನು ಬ್ಯಾಕ್ ಚೈನ್ ಮತ್ತೆ ಮಾಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ಬಂದುಬಿಟ್ಟು ಬಳೆಗಳು ಎರಡು ಜೊತೆ ಆರ್ಡ್ರ್ ಬಂದಿದೆ. ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು. ಇದು ಕಸ್ಟಮರ್ ಬಂದು ಸಿಸ್ಟರ್ಸ್ ಇಬ್ಬರು, ಅವರು ಇಬ್ಬರು ಸೇರಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಬಳೆಗಳು ಬೇಕು ಅಂತೇಳಿ ಇವರು ನನ್ನ ಹತ್ರ ಬಂದು, ಇವರು ತುಂಬ ದೂರದಿಂದ ಬಂದಿದ್ದಾರೆ. ಒಂದು ಕಸ್ಟಮರ್ ಮಾತ್ರ ಇವರು ಸಿಸ್ಟರ್ ಒಬ್ಬರು ಮಾತ್ರ ನಮ್ಮೂರಲ್ಲೇ ಇರ್ತಾರೆ ಚಿಂತಾಮಣಿಯಲ್ಲಿ, ಇನ್ನೊಬ್ಬರು ತುಂಬ ದೂರದಲ್ಲಿದ್ದಾರೆ. ಸುಮಾರು ದೂರ ಅಂದರೆ ತುಂಬ ದೂರ, 1,000 ಕಿಲೋಮೀಟರ್ ಮೇಲೆ ದೂರದಲ್ಲಿದ್ದಾರೆ. ಅಷ್ಟು ದೂರದಿಂದ ಬಂದು ನಮ್ಮ ಅಂಗಡಿಗೆ ಆರ್ಡರ್ ಕೊಟ್ಟರು, ಇದು ತುಂಬ ಖುಷಿ ಆಯಿತು ನನಗೆ. ಕಸ್ಟಮರ್ ಏನು ತುಂಬ ಟೈಮ್ ಇರಲಿಲ್ಲ ಅವ್ರಿಗೆ, ನನಗೆ 1 ವೀಕಲ್ಲಿ ಮಾಡ್ಕೊಡ್ಬಿಡ್ಬೇಕು ಅಂತೇಳಿ ಹೇಳಿದರು. ಹೆಂಗೋ ಅದು ಬೇಗನೆ ರೆಡಿ ಆಗೋಯಿತು. ಕಸ್ಟಮರ್ ಬಳೆ ನೋಡ್ಬೋದು, ನಿಮ್ಮ ಬಳೆ ಬಂದುಬಿಟ್ಟು ಇದು ಬಂದು ಕಸ್ಟಮರ್ ಬಂದು 40 ಗ್ರಾಮಲ್ಲಿ ಬೇಕು ಅಂತ ಹೇಳಿದರು. 40 ಗ್ರಾಮಲ್ಲೇ ಆಗಿದೆ, ಜಾಕ್ಸ್ಟ್ರೇನ್ ಆಗಲಿಲ್ಲ ಇದು. ಮತ್ತು ಇದಕ್ಕೆ ಕಲ್ಲಿನ ತೂಕ ಕೂಡ ವಾಪಸ್ ಕೊಡ್ತೀನಿ ಕಸ್ಟಮರ್ಗೆ. ಇದು ಬಂದು 9 ವರ್ಷಕ್ಕೆ BS ಅಲ್ಮಾರ್ಕ್ ಇದು. ಮತ್ತು ಈ ಬಳೆ ಬಂದುಬಿಟ್ಟು 35 ಗ್ರಾಮ್, ಈ ಬಳೆ ಬಂದುಬಿಟ್ಟು 35 ಗ್ರಾಮ್ ಇದೆ ಇದು. ಇದು ಕೂಡ ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು. ಇವರು ಕಸ್ಟಮರ್ ಬಂದು ನೆಟ್ಟಲ್ಲಿ ಸೆಲೆಕ್ಟ್ ಮಾಡಿದ್ರು, ಪಿಂಟ್ರೆಸ್ಟ್ ಆ್ಯಪಲ್ಲಿ ನೋಡಿ ಈ ಡಿಸೈನ್ ಇಷ್ಟಪಟ್ಟು ಇದು ಬೇಕು ಅಂತೇಳಿ ಮಾಡಿಸ್ಕೊಂಡ್ರು. ಬಳೆ ಬಂದುಬಿಟ್ಟು ಬಳೆಗೂ ಮೇಕಿಂಗ್ ಚಾರ್ಜ್ ತುಂಬ ಕಡಿಮೆನೇ ಹಾಕಿದ್ದೀನಿ, ಯಾವುದಕ್ಕೂ ಜಾಸ್ತಿ ಹಾಕಿಲ್ಲ. ನೆಕ್ಲೆಸ್ಗೂ ಅಷ್ಟೇ ತುಂಬ ಕಡಿಮೆನೇ ಮೇಕಿಂಗ್ ಚಾರ್ಜ್ ಮಾಡಿದ್ದೀನಿ. ಮತ್ತು ಕಾರ್ಡ್ ಹಾಕ್ಸಿದ್ದೀನಿ ನೋಡ್ಬೋದು, ಇದು ನೆಕ್ಲೆಸ್ ಕಾರ್ಡು, ಮತ್ತು ಇದು ಬಳೆ ಕಾರ್ಡು, ಇನ್ನೊಂದು ಬಳೆ ಕಾರ್ಡು, ಮತ್ತು ಉಂಗುರಕ್ಕಿ, ಈ ಥರ ಎಲ್ಲ ಕಾರ್ಡ್ ಹಾಕ್ಕೊಟ್ಟಿದ್ದೀನಿ. ಎಲ್ಲನೂ 9-6 ಹಾಲ್ಮಾರ್ಕ್ ಇದೆ ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಿದ್ದೀನಿ. ಮತ್ತು ತುಂಬ ಫಾಸ್ಟಾಗಿ ಹೇಳ್ತಿದ್ದೀನಿ ಅನಿಸುತ್ತೆ. ಮತ್ತು ಹೇಳೋಕ್ಕೆ ವಿಷಯ ಏನಿಲ್ಲ, ಎಲ್ಲನೂ 9-6 ಆಲ್ ಮಾರ್ಕೆಟ್, ಡಿಸೈನ್ ನೋಡಿ, ತೂಕ ನೋಡಿ ಒಂದ್ಸಲ. ಮತ್ತು ಈ ಥರ ನಿಮ್ಗೆ ಏನಾದರೂ ಬೇಕಿದ್ರೆ ಬಂದು GSN ಅಲ್ಲಿ ಆರ್ಡ್ರ್ ಮಾಡಿ. ಯಪ್ಪ ಒಂದೇ ಸಲ ಪಟ್ ಪಟ ಅಂತ ಹೇಳ್ತಿದ್ದೀನಿ, ಯಾಕಂದರೆ ಗ್ಲಾಸ್ ಡೋರ್ ಹಾಕಿದ್ದೀನಿ, ಸೌಂಡ್ ಬರಬಾರ್ದು ಅಂತ ತುಂಬ ಸೆಕೆ ಆಗ್ತಿದೆ. ಬೇಗ ಬೇಗ ಹೇಳ್ತಿದ್ದೀನಿ, ಮತ್ತು ಇನ್ನೇನು ಹೇಳಬೇಕಪ್ಪ, ಏನಿಲ್ಲ. ಏನಿದ್ರೆ ಇದು ಬಂದು GSN ಅಲ್ಲಿ ಆರ್ಡ್ರ್ ಮಾಡಿ, ನೀವು ಮೊದಲೇ ಫುಲ್ ಅಮೌಂಟ್ ಕೊಡಬೇಕು. ಕಸ್ಟಮರ್ ಇದೇನು ಮಾಡಿದ್ರೆ ಎಲ್ಲ ಕಸ್ಟಮರು ನಮಗೆ ಹಳೆ ಕಸ್ಟಮರ್ಗೆ, ಹೊಸ ಕಸ್ಟಮರ್ ಯಾರೂ ಅಲ್ಲ, ಇಬ್ಬರು ಅಲ್ಲಿ ಇಬ್ಬರು ಕೂಡ ಹಳೆ ಕಸ್ಟಮರ್. ಇದಕ್ಕೆ ಮೊದಲು ಕೂಡ ಜ್ಯುವೆಲ್ರಿ ಮಾಡಿಸಿದ್ದಾರೆ, ಇವಾಗ ಮತ್ತೆ ಮಾಡಿಸಿದ್ದಾರೆ. ಅದರಿಂದ ಅವ್ರು ಏನು ಕ್ವಶನ್ಗಳೇನು ಜಾಸ್ತಿ ಮಾಡಿಲ್ಲ, ಈಸಿಯಾಗಿ ಅವರೇ ಡಿಸೈನ್ ಸೆಲೆಕ್ಟ್ ಮಾಡಿದ್ರು, ಅವರೇ ತೂಕನೂ ಅವರೇ ಫಿಕ್ಸ್ ಆಗಿಬಿಟ್ರು ಇಷ್ಟಲ್ಲಿ ಇರಬೇಕು ಅಂತೆಲ್ಲ. ನೆಕ್ಲೆಸ್ ಅಂದ್ಬಿಟ್ಟು ಬಳೆ ಎಲ್ಲ ಅವ್ರ ತೂಕ ಅದ್ರ ಮೇಲೆ ಮೆನ್ಷನ್ ಮಾಡಿತ್ತು, ಪಿಂಟ್ರೆಸ್ಟ್ ಆಗಲಿ ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ರು ಅವರು. ತೂಕ ಕೂಡ ಮೆನ್ಷನ್ ಆಗಿತ್ತು, ಹಂಗಾಗಿ ಅವರು ಅಷ್ಟೇ ತೂಕದಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು. ಅದು ಹಂಗೆ ಆಯಿತು, ಅಷ್ಟೇ ತೂಕದಲ್ಲಿ ಮಾಡಿದ್ದಾಯಿತು. ಮತ್ತು ನಾನು ಒಂದು ಸ್ಕೀಮು, ಒಂದು ಗೋಲ್ಡ್ ಸ್ಕೀಮ್ ಬಗ್ಗೆ ನಿಮಗೆ ಮತ್ತೆ ಒಂದು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಇದಕ್ಕೆ ಮೊದಲೇನು, ಆದರೂ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ಯಾಕಂದರೆ ನೀವು ಇದು ತುಂಬ ಯೂಸ್ ಆಗುತ್ತೆ, ಇದು ಗೋಲ್ಡ್ನ ಸೇವ್ ಮಾಡೋದು ನಿಮಗೆ ತುಂಬ ಈಸಿ ಆಗುತ್ತೆ ಸ್ಕೀಮ್ ಮಾಡ್ಕೊಳೋದ್ರಿಂದ. ಆದ್ದರಿಂದ ಒಂದ್ಸಲ ಇದನ್ನು, ಇದು ವೀಡಿಯೋ ಇದೆ ಸೇಮ್ ಇದೇ ಥರ ಇರುತ್ತೆ, ಲೋಗೋ ಇದೇ ಥರ ಕಾಣಿಸುತ್ತೆ, ಪಿಕ್ಚರ್ ಮೇಲೆ DP ಈ ಥರ ಕಾಣಿಸುತ್ತೆ, GSN ಸೇವ್ ಗೋಲ್ಡ್ ಅಂತ. ಇದನ್ನು ವೀಡಿಯೋನ ಸರ್ಚ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ನಾನು ಕಾಮೆಂಟಲ್ಲಿ ಲಿಂಕ್ ಕಾಪಿ ಮಾಡಿ ಹಾಕಿರ್ತೀನಿ ನೋಡಿ, ಅದನ್ನು ನೋಡಿ. ಮತ್ತು ಇನ್ನೇನು ಹೇಳಬೇಕಪ್ಪ ಪಟ್ ಅಂತ, ಮತ್ತು ಇನ್ನೇನು ಹೇಳೋದೇನಿಲ್ಲ. ಏನಾದರೂ ಇದ್ರೆ ಬಂದು GSN ಅಲ್ಲಿ ಆರ್ಡ್ರ್ ಮಾಡಿ, ನೀವು ಮೊದಲೇ ಫುಲ್ ಅಮೌಂಟ್ ಕೊಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸಾಲ ಕೊಡೋಲ್ಲ, ಮೇಕಿಂಗ್ ಚಾರ್ಜ್ ಅಂತೂ ತುಂಬ ಕಡಿಮೆ ಇರುತ್ತೆ, ಮೇಕಿಂಗ್ ಚಾರ್ಜ್ ಬಿಟ್ಟರೆ ಬೇರೆ ಏನೂ ಚಾರ್ಜಸ್ ಮಾಡಲ್ಲ. ಇಷ್ಟೇ, ವಿಡಿಯೋನ ಇಷ್ಟ ಆಗಿದ್ರೆ, ಯಾರಿಗಾದ್ರೂ ಇಷ್ಟ ಆಗಲಾದ್ರೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಯಾಕಂದರೆ ಬೇರೆಯವ್ರಿಗೆ ಮಾಡಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಯಾಕಂದರೆ ಮೇಕಿಂಗ್ ಚಾರ್ಜ್ ಅಂತೂ ತುಂಬ ಕಡಿಮೆ ಇರುತ್ತೆ.
ಮತ್ತೆ ಇನ್ನೊಂದು ಹೇಳಬೇಕು ಬಳೆ ಒಂದು ಇದನ್ನ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಫೋಟೋ ತೆಕೊಂಡಿದ್ದೀನಿ ಇದು ಕಸ್ಟಮರ್ ಬಂದ್ಬಿಟ್ಟು ಈ ವಾಲೆ ಸಾರಿ ಈ ಬಳೆಗಳು ಬಂದ್ಬಿಟ್ಟು ಕಸ್ಟಮರ್ ಬಂದು ನಮಗೆ 70 ಗ್ರಾಂ ಅಂತ ಹೇಳಿದ್ರು ಇದು ಬಂದು 84 ಗ್ರಾಂ ಆಯ್ತು 83 ಗ್ರಾಂ ಸಮಥಿಂಗ್ ಆಗಿದೆ ಇದು ಇದರ ಬಗ್ಗೆ ಕೂಡ ವಿಡಿಯೋ ಮಾಡೋಣ ಅನ್ಕೊಂಡೆ ಆದರೆ ವಿಡಿಯೋ ಮಾಡೋಕೆ ಟೈಮ್ ಇಲ್ಲ ಕಸ್ಟಮರ್ಗೆ ಮದುವೆ ಟೈಮಲ್ಲಿ ತುಂಬ ಟೈಮ್ ಇಲ್ಲದೆ ಆಗೋಯ್ತು ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆದರೂ ಈ ಬಳೆ ಕೂಡ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ಇದು ಸಿಂಗಲ್ ಸಿಂಗಲ್ ಬಳೆ ಕೂಡ ಹಾಕೊಳ್ಬೋದಾಗಿತ್ತು ಕಸ್ಟಮರ್ಗೆ ಎರಡು ಬೇಕು ಅಂತ ಹೇಳಿದರು ಹಂಗೆ ಎರಡು ಕೈಗೂ ತುಂಬ ಪ್ರಾಡಕ್ಟ್ ಬಂದಿದೆ ಬಳೆ ಇದು ಕೂಡ ಕಸ್ಟಮರೇ ಸೆಲೆಕ್ಟ್ ಮಾಡಿದ್ದು ಕಸ್ಟಮರ್ ಕೂಡ ಮೊದಲೇ ಫುಲ್ ಅಮೌಂಟ್ ಕೊಟ್ಟಿದ್ದರು ಒಂದು ಸ್ವಲ್ಪ ಪೆಂಡಿಂಗ್ ಇದೆ 13 ಅಂತ ಜಾಸ್ತಿ ಆಗುತ್ತಲ್ಲ ಹಂಗಾಗಿ ಅದರ ಅಮೌಂಟ್ ಬರಬೇಕಷ್ಟೇ ಇದೊಂದಿದೆ ಅಷ್ಟೇ ಮತ್ತು ಇನ್ನೇನಿಲ್ಲ ಏನಿದ್ರೆ ಬಂದು ಜಿ ಸೆವೆನ್ ಅಲ್ಲಿ ಆರ್ಡರ್ ಮಾಡಿ ಥ್ಯಾಂಕ್ ಯು ಪಟ್ ಆಗೋಯ್ತು ಜಿ ಸೆವೆನ್ ಜುವೆಲ್ಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್.